ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡೋಕೆ ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ ಅಂತೆಲ್ಲ ಊಹಾಪೋಹಗಳು ತುಂಬಾ ಹರಿದಾಡ್ತಾ ಇದ್ವು ಅದಕ್ಕೆಲ್ಲ ಈಗ ತೆರೆ ಬೀಳುವಂಥ ಕೆಲಸ ಆಗಿದೆ ಮೂಢ ಪ್ರಾಸಿಕ್ಯೂಷನ್ ಟೆನ್ಷನ್ ಇದ್ದ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಅಭಯವನ್ನ ನೀಡಿದೆ ಕಾನೂನು ಹೋರಾಟದಲ್ಲಿ ಸಂಪೂರ್ಣ ಸಾಥ್ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಕಾನೂನು ಹೋರಾಟ ಮಾಡಿ ಕಡೆಯ ಹಂತದಲ್ಲೂ ಕೂಡ ತನಿಖೆಯೂ ಆಗಲಿ ಸಿಎಂ ಸಿದ್ದರಾಮಯ್ಯಗೆ ದೆಹಲಿ ವರಿಷ್ಠರು ಬೆಂಬಲವನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಸ್ಪಷ್ಟನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಿನ್ನೆ ಎಲ್ಲ ಹೇಳ್ತಾ ಇದ್ರು ನೂರು ಪುಟಗಳದ್ದೆಲ್ಲ ತಗೊಂಡು ಹೋಗಿದ್ರಂತೆ ಏನು ಪೇಪರ್ ಏನೋ ಹೋಗಿಲ್ಲ ಅಂತ ಅವರು ಜಸ್ಟ್ ಪೊಲಿಟಿಕಲ್ ಆಗಿ ಹೇಗೆ ಇದನ್ನ ಟ್ಯಾಕಲ್ ಮಾಡಬೇಕು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಕ್ಕೆ ಹೋಗಿದ್ರಂತೆ ಯಾವ ಪೇಪರು ಏನು ಇರಲಿಲ್ಲವಂತೆ ಅದನ್ನೇನು ಕೇಳಿಲ್ಲ ಕೂಡ ಅಂತ ಹೇಳಿ ಸೊ ಅವರಿಗೆ ಇರುವಂತ ವಿಶ್ವಾಸ ಎಲ್ಲ ಕಾನೂನಾತ್ಮಕವಾಗಿರುವಂಥದ್ದನ್ನು ಹೋರಾಟವನ್ನು ಅಭಿಷೇಕ್ ಮನು ಸಿಂಘ್ವಿಯವರು ಕಬಿಲ್ ಸಿಬ್ಬಲ್ ಅವರು ಎಲ್ಲ ನೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ಆ ಡಾಕ್ಯುಮೆಂಟ್ಸ್ಗಳ ವಿಚಾರದಲ್ಲಿ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ ಓನ್ಲಿ ಪೊಲಿಟಿಕಲಿ ಹೇಗೆ ಇದನ್ನು ಹ್ಯಾಂಡಲ್ ಮಾಡಬೇಕು ಇದನ್ನು ಯಾವ ರೀತಿಯಾಗಿ ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು ನೆಗೆಟಿವ್ ಆಗದೇ ಇರೋ ರೀತಿಯಲ್ಲಿ ಕಾರಣ ಬೇರೆ ರಾಜ್ಯಗಳ ಚುನಾವಣೆ ಇದೆ ಇದರ ಎಫೆಕ್ಟ್ ಅಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಏನೆಲ್ಲ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದು ದೆಹಲಿ ವರಿಷ್ಠರು ಈಗ ಬೆಂಬಲ ಕೊಟ್ಟಿರೋದು ಮತ್ತೊಂದಿಷ್ಟು ಶಕ್ತಿಯನ್ನು ಸಿದ್ದರಾಮಯ್ಯ ತುಂಬಿದಂಗಿದೆ ಸೊ ಮೂಢ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ನೀವು ಕಾನೂನು ಹೋರಾಟವನ್ನು ಮುಂದುವರಿಸಿ ನಾವು ನಿಮ್ಮ ಜೊತೆಗಿದ್ದೀವಿ ಹರಿಯಾಣ ಜಮ್ಮು ಕಾಶ್ಮೀರದ ಚುನಾವಣೆ ಘೋಷಣೆಯಾಗಿದೆ ಈಗಾಗಲೇ ಇನ್ನೆರಡು ಚುನಾವಣೆಗಳು ಬರುತ್ತೆ ಈ ಹಂತದಲ್ಲಿ ರಾಜೀನಾಮೆ ನಿರ್ಧಾರ ಅನ್ನುವಂಥದ್ದು ಸೂಕ್ತವಲ್ಲ ತನಿಖೆಯ ಬಳಿಕ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಬಹುದು ಅಂತಿದ್ದಾರೆ ಬಿ ಜೆ ಪಿಯ ರಾಜಕೀಯ ದಾಳಿಗೆ ಬಗ್ಗೋದು ಬೇಡ ಅಂತ ಹೈಕಮಾಂಡ್ ಈಗ ಚರ್ಚೆಯನ್ನು ಮಾಡಿ ಆ ನಿರ್ಧಾರಕ್ಕೆ ಬಂದು ಅಭಯವನ್ನು ನೀಡಿದ್ದಾರೆ ಹಾಗಾಗಿ ಸದ್ಯಕ್ಕೆ ರಾಜೀನಾಮೆಯ ಊಹಾಪೋಹಗಳಿಗೆ ಯಾವುದೇ ರೀತಿಯಾಗಿ ರೆಕ್ಕೆ ಪುಕ್ಕಗಳಿಲ್ಲ ಅದಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು ಹೈಕಮಾಂಡ್ ಕೂಡ ಮಾಡಿದೆ ಯು ಬಿಲೀವ್ ಇನ್ ಕೋರ್ಟ್ಸ್ ಯು ಬಿಲೀವ್ ಇನ್ ಲಾ ಆಫ್ ದಿ ಲ್ಯಾಂಡ್ ಸಿ ವಿ ಹೋಪ್ ದಟ್ ದಿ ಲಾ ಡೆಫಿನೆಟ್ಲಿ ಬಿಕಾಸ್ ದಿ ಡಿಷನ್ ಟೇಕನ್ ಬೈ ದಿ ಗವರ್ನರ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ಇಲ್ಲಿಗಲ್ ದರ್ ಫೋರ್ ವಿ ಕ್ಯಾನ್ ಗೆಟ್ ದಿ ಜಸ್ಟಿಸ್ ಅಟ್ ದಿ ಹ್ಯಾಂಡ್ಸ್ ಆಫ್ ದಿ ಕೋರ್ಟ್ಸ್ ಐ ಥ್ಯಾಂಕ್ ಒನ್ಸ್ ಅಗೈನ್ ಹೈಕಮಾಂಡ್ ಇವತ್ತು ಏನು ನಮ್ಮ ಸರ್ಕಾರವನ್ನ ಗವರ್ನರ್ ಮುಖಾಂತರ ನಡೀತಾ ಇದೆ ಇದು ಮುಖ್ಯಮಂತ್ರಿಗಳ ವಿರುದ್ಧ ಮಾತ್ರ ಅಲ್ಲ ಒಂದು ಉತ್ತಮವಾದಂತ ಸರ್ಕಾರ ನಡೀತಾ ಇದೆ ಅದನ್ನ ಡಿಸ್ಟಬಲೈಸ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಇಡೀ ಪಕ್ಷ ಒಗ್ಗಟ್ಟಿನಿಂದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಮುಂದಕ್ಕೆ ಧೈರ್ಯವಾಗಿ

ನಿನ್ನೆ ಸಿಎಂ ಜೊತೆಗೆ ಮಾತುಕತೆ ವೇಳೆ ಪ್ಲಾನ್ ಬಿ ಪ್ರಸ್ತಾಪವನ್ನು ಮಾಡಿದ್ದಾರೆ ನೀವು ಕಾನೂನು ಹೋರಾಟವನ್ನು ಮುಂದುವರಿಸಿ ಅಗತ್ಯ ಬಿದ್ದರೆ ಪ್ಲಾನ್ ಬಿ ಅನ್ನು ಜಾರಿ ಮಾಡ್ತೀವಿ ಅಂತ ಹೈಕಮಾಂಡ್ ಅವರು ಹೇಳಿದ್ದಾರೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬೇರೋ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಸೂದ್ ಒಂದು ಕಡೆಗೆ ಚುನಾವಣೆಗಳು ಇರೋದ್ರಿಂದ ಈಗ ರಾಜಕೀಯವಾಗಿ ರೆಕ್ಕೆ ಪುಕ್ಕಗಳು ತೆಗೆದುಕೊಳ್ಳೋದನ್ನ ಈಗ ನಿಲ್ಲಿಸೋಕೆ ಹೈಕಮಾಂಡ್ ಒಂದು ಫುಲ್ ಸ್ಟಾಪ್ ಇಡುವಂತಹ ಪ್ರಯತ್ನವನ್ನ ಮಾಡಿದರೆ ತಾತ್ಕಾಲಿಕವಾಗಿ ಅಂತ ಕಾಣಿಸುತ್ತೆ ಒಂದೇ ಫುಲ್ ಸ್ಟಾಪ್ ಇಟ್ಟಿಲ್ಲ ಎರಡು ಟಿಮ್ ಟಿಮ್ ಇಟ್ಟಿದ್ದಾರೆ ಮುಂದುವರಿಯುತ್ತೆ ಅಂತ ಅನ್ಕೊಳ್ಬಹುದೇನು ಎರಡನೇದ್ದು ಈ ವಿಚಾರದಲ್ಲಿ ಬರೋದಾದ್ರೆ ಪ್ಲಾನ್ ಬಿ ಅಂತ ಅಂದ್ರೆ ಏನು ಯಾವ ರೀತಿಯಾಗಿ ಅಂದ್ರೆ ಈ ತನಿಖೆ ಹೇಗೆ ಸಾಗುತ್ತೆ ಯಾವ ರೀತಿಯಾಗಿ ಇದು ರಾಜಕೀಯವಾಗಿ ರೆಕ್ಕೆ ಪೊಕ್ಕಳನ್ನು ತಗೊಳ್ಳುತ್ತೆ ಅದಕ್ಕೆ ತಕ್ಕಂಗೆ ವರ್ತಿಸಬೇಕು ಅಂತಾನೆ ಏನು ಅರುಣ್ ಈಗ ಮುಡಾ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ದರಾಮಯ್ಯವರ ರಾಜೀನಾಮೆಗೆ ಪ್ರತಿಪಕ್ಷಗಳು ಕೂಡ ಬೇರೆ ಬೇರೆ ವಿಭಿನ್ನವಾಗಿ ಒತ್ತಡವನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ ಕಾಂಗ್ರೆಸ್ ಪಕ್ಷದ ಒಳಗೂ ಕೂಡ ಈ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ ಹಾಗಾಗಿ ಪಕ್ಷದ ಒಳಗೆ ಗೊಂದಲ ಆಗಬಾರ್ದು ಈ ಒಂದು ವಿಚಾರ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಇಡೀ ಎ ಸಿ ಸಿ ಇಡೀ ಕಾಂಗ್ರೆಸ್ ಪಾಳಯ ಶಾಸಕರು ಸಚಿವರು ಸಚಿವ ಸಂಪುಟ ಸಭೆ ಎಲ್ಲರೂ ಕೂಡ ಸಿದ್ದರಾಮಯ್ಯವರು ಬೆನ್ನಿಗೆ ನಿಂತಿರುವಂಥದ್ದು ಎರಡೆರಡು ಮೂರು ಮೂರು ಸಭೆಗಳನ್ನು ಮಾಡಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಬೆನ್ನಿಗೆ ಇದ್ದೇವೆ ಅವರು ರಾಜೀನಾಮೆ ಕೊಡುವಂಥ ಸಂದರ್ಭ ಪರಿಸ್ಥಿತಿ ಇಲ್ಲ ಏನೇ ಸಂದರ್ಭ ಬಂದ್ರು ಕೂಡ ಯಾವುದೇ ಒತ್ತಡಕ್ಕೂ ಕೂಡ ಮಣಿ ಮಣಿಬಾರದು ಅವ್ರು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದರೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಇದೇ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಇದು ಯಾಕೆ ಅಂದ್ರೆ ಪಕ್ಷದಲ್ಲೂ ಕೂಡ ಗೊಂದಲ ಆಗಬಾರ್ದು ಪಕ್ಷದ ಹೊರತಾಗಿ ರಾಜಕೀಯವಾಗಿ ಏನು ಬಿಜೆಪಿ ಜೆಡಿಎಸ್ ಒತ್ತಡ ಹಾಕ್ತಿದಾರಾ ಅದಕ್ಕೂ ಕೂಡ ಮಣಿಬಾರ್ದು ಬಲಿ ಆಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ ಇದಲ್ಲದೆ ಈಗ ಕಾನೂನು ಸಮಾನ ಯಾವ ರೀತಿ ಹೋಗುತ್ತೆ ಅದು ಮುಂದೆ ಯಾವ ರೀತಿ ಸ್ವರೂಪ ತೆಗೆದುಕೊಳ್ಳುತ್ತೆ ಅದರ ಆಧಾರದಲ್ಲಿ ಮುಂದೆ ಏನು ತೀರ್ಮಾನ ತೆಗೆದುಕೋಬೇಕು ಅನ್ನೋ ನಿಟ್ಟಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಅಂತಂದು ಕೂಡ ಹೇಳಲಾಗ್ತಿದೆ ಈಗ ಕಾನೂನು ಸಮಾನ ಮುಂದುವರೆದಿದೆ ಇದು ಹೀಗೆ ಇರೋದಿಲ್ಲ ಪರಿಸ್ಥಿತಿ ಸಿದ್ದರಾಮಯ್ಯವರಿಗೆ ವ್ಯತಿರಿಕ್ತ ಆದಂತಹ ಸಂದರ್ಭಗಳು ಸನ್ನಿವೇಶಗಳು ಸೃಷ್ಟಿಯಾದಾಗ ಆವಾಗ ಏನು ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಗಂಭೀರವಾಗಿ ಚರ್ಚೆ ಮಾಡಿದೆ ಆದರೆ ದೆಹಲಿಗೆ ಹೋದಂತಹ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಈ ಬಗ್ಗೆ ಯಾವುದೇ ಸುಳಿವನ್ನ ಬಿಟ್ಕೊಟ್ಟಿಲ್ಲ ಆದ್ರೆ ಪ್ಲಾನ್ ಬಿ ಅನ್ನ ಹೈಕಮಾಂಡ್ ಮಾಡ್ಕೊಂಡಿದೆ ಅಂತಂದು ಕೂಡ ಹೇಳಲಾಗ್ತಿದೆ ಪರ್ಯಾಯ ನಾಯಕತ್ವ ಯಾವ ರೀತಿ ಮಾಡಬೇಕು ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಹೋಗುವ ಸಂದರ್ಭ ಸೃಷ್ಟಿ ಆದ್ರೆ ಆ ಸಂದರ್ಭಕ್ಕೆ ಅವಕಾಶ ಮಾಡಿಕೊಡಬಾರ್ದು ಆ ತರ ಪರಿಸ್ಥಿತಿ ಬಂದಾಗ ಏನ್ ಮಾಡಬೇಕು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಇಟ್ಟಲು ಕೂಡ ಗುಪ್ತ ಪ್ಲಾನಿಂಗ್ ಅನ್ನ ಹೈಕಮಾಂಡ್ ಮಾಡ್ಕೊಂಡಿದೆ ಅಂತ ಆ ಗುಪ್ತ ಪ್ಲಾನಿಂಗ್ ಬಗ್ಗೆನು ಕೂಡ ರಾಜ್ಯ ನಾಯಕರಿಗೆ ಸ್ವಲ್ಪ ಸುಳಿವು ಕೊಟ್ಟಿಲ್ಲ ಯಾಕೆಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತಷ್ಟು ಗೊಂದಲ ಆಗುತ್ತೆ ಅಂತ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಪ್ಲಾನ್ ಎ ಜಾರಿ ಮಾಡಿದೆ ಪ್ಲಾನ್ ಬಿಗೂ ಕೂಡ ತಯಾರಿ ನಡೀತಾ ಇದೆ ನಡೀತಾ ಇರುವಂತದ್ದು ಅರುಣ್ ಓಕೆ ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು